ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಜೋಳದ ಹಿಟ್ಟಿರುತ್ತಲ್ಲ ಅದರಲ್ಲಿ ಗರಿ ಗರಿಯಾಗಿ ಚಕ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಜೋಳದ ಹಿಟ್ಟಿನ ಚಕ್ಲಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೆಲ್ತ್ಗೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಸಬ್ಸ್ಕ್ರೈಬ್ ತೋರಿಸ್ತಾ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗ್ತೀರಾ ನಮ್ಮದು ನೆಕ್ಸ್ಟು ವೀಡಿಯೋಸ್ದೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನೋಡಿ ನಾನಿಲ್ಲಿ ಎರಡು ಬಟ್ಲಷ್ಟು ಜೋಳದಿಟ್ಟು ತೊಗೊಂಡಿದ್ದೀನಿ ಇದು ನಾವು ಜೋಳದ ರೊಟ್ಟಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಜೋಳದಿಟ್ಟು ಇದನ್ನು ಒಂದು ಜರಡಿ ಇರುತ್ತಲ್ಲ ಹಿಟ್ಟು ಜರಡಿ ಇರೋದು ಅದಕ್ಕೆ ಜರ್ಡಿಗೆ ಹಾಕೊಂಡ್ಬಿಟ್ಟು ಜರ್ಡಿ ಇಟ್ಕೋಬೇಕು ನಾವು ನೀಟಾಗಿ ಯಾಕೆಂದರೆ ಅದು ಸ್ವಲ್ಪ ತೌಡ್ ಏನಾದ್ರು ಇದ್ದರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ ಜರಡಿ ಹಿಡಿಯೋದು ನೋಡಿ ಈ ಥರ ಜರಡಿ ಇಟ್ಕೊಳ್ಳಿ ನೀಟಾಗಿ ನಾವು ಸಾಮಾನ್ಯವಾಗಿ ಚಕ್ಲಿ ಮಾಡೋಕ್ಕೆ ಅಕ್ಕಿ ಇಟ್ಟು ಯೂಸ್ ಮಾಡ್ತೀವಿ ನಾನಿಲ್ಲಿ ಜೋಳದಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎರಡು ಬಟ್ಲು ಜೋಳದಿಟ್ಟನ್ನು ಜರಡಿ ಇಟ್ಕೊಂಡು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಹುರಿಗಡಲೆದು ಹುರಿಗಡ್ಲೇನ ಪೌಡರ್ ಮಾಡ್ಕೊಂಡು ಇದ್ದೀನಿ ಎರಡು ಬಟ್ಲು ಜೋಳದಿಟ್ಟಿಗೆ ಅರ್ಧ ಬಟ್ಲು ಹುರಿಗಡ್ಲೆ ಪುಡಿ ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಪುಡಿ ಮಾಡ್ಕೊಂಬಂದಿರೋದು ಹುರುಗಡ್ಲೆ ಪುಡಿದು ಕಡಲೆ ಹುರಿಗಡ್ಲೆ ಎಲ್ಲ ಹೇಳ್ತಾರೆ ನೋಡಿ ಈ ಥರ ಜೋಳದಿಟ್ಟು ಹಾಕ್ಕೊಂಡಿರ್ತೀವಲ್ಲ ಆ ಬೇಸನ್ಗೆ ಅದನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ಇಲ್ಲಿ ಒಂದು ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಟು ಒಂದು ಸ್ವಲ್ಪ ನೀರು ಇದ್ದೀನಿ ನಾನು ಬಿಸಿ ನೀರು ಹಾಕಿ ಕಲಿಸ್ಕೋಬೇಕಾಗತ್ತೆ ನಾವು ಇದಕ್ಕೆ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ನಾನು ಸುಮಾರು ಒಂದು ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ ಖಾರ ಜಾಸ್ತಿ ಬೇಕೆಂದರೆ ಜಾಸ್ತಿ ಹಾಕ್ಕೊಬೋದು ಒಂದು ಸ್ವಲ್ಪ ಎಳ್ಳು ಒಂದು ಸ್ಪೂನಷ್ಟು ಎಳ್ಳು ಒಂದು ಸ್ಪೂನಷ್ಟು ಅಜ್ವಾಯನು ಬಿಳಿ ಎಳ್ಳಾರೋ ಹಾಕ್ಬೋದು ಕರಿ ಎಳ್ಳಾರೋ ಹಾಕ್ಬೋದು ಒಂದೆರಡು ಚಿಟಿಕೆ ಅಷ್ಟು ಹಿಂಗಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಿಂಗು ಅಷ್ಟೇ ಈ ಕಡೆಗೆ ಸ್ಟವ್ ಹಚ್ಬಿಟ್ಟು ಒಂದೆರಡು ಮೂರು ಸ್ಪೂನ್ ಆಯಿಲ್ನ ಬಿಸಿ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ನಾನು ತೊಗೊಂಡಿದ್ದೀನಲ್ಲ ಅಷ್ಟು ಎಣ್ಣೆ ತೊಗೊಂಡು ಬಿಸಿ ಮಾಡಿ ಹಿಟ್ಟು ಕಲ್ಸ್ಕೊಳ್ಳೋಕ್ಕೆ ಹಾಕ್ಕೊಂಡಿರ್ತೀವಲ್ಲ ಬೇಸನ್ಗೆ ಅದಕ್ಕೆ ಹಾಕಬೇಕು ಬಿಸಿ ಎಣ್ಣೆನ ಹಾಕಿದ ತಕ್ಷಣ ಅದು ಚೊರಬೇಕು ಆ ಥರ ಕಾದಿರಬೇಕು ಎಣ್ಣೆ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೇಕು ನಾವು ಮಾಡಿಕೊಂಡು ನೀರು ಕುದಿಬೇಕು ಚೆನ್ನಾಗಿ ಆ ಕಡೆ ಪಾತ್ರೆಯಲ್ಲಿ ನೀರು ಈ ಥರ ಕುದೀತಾ ಇರಬೇಕು ಆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಜೋಳದಿಟ್ಟಿಗೆ ಹಿಂಗೆ ಕಲಿಸ್ತೀವಲ್ಲ ಹಿಟ್ಟನ್ನು ಆ ಥರ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಹಿಟ್ಟು ಎಲ್ಲ ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೋಬೇಕು ನೋಡಿ ನನಗೆ ಸ್ವಲ್ಪ ಬಿಸಿ ನೀರು ಹಾಕಿ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ಇರುತ್ತಲ್ಲ ಅದಕ್ಕೇ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಈ ಹಿಟ್ಟನ್ನು ಬಿಸಿ ಇರುತ್ತೆ ಮುಟ್ಬೇಕಾರೆ ಸ್ವಲ್ಪ ಹುಷಾರಾಗಿ ಮುಟ್ಟಬೇಕು ನೀವೊಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಚುಂಬಿಸ್ಕೊಂಡು ಕೈನ ತಣ್ಣೀರಲ್ಲಿ ಎದ್ದಿ ಎದ್ದಿ ಕಲಿಸ್ಕೋಬೋದು ಆವಾಗ ಬಿಸಿ ಅಷ್ಟು ತಟ್ಟಲ್ಲ ಕೈಗೆ ನಮಗೆ ಜೋಳ ಮಾಡಿ ಜೋಳದ ರೊಟ್ಟಿ ಮಾಡಿ ಅಭ್ಯಾಸ ಇದ್ದರೆ ಇದು ಕಲಿಸೋದೇನು ಕಷ್ಟ ಆಗೋಲ್ಲ ನಿಮಗೆ ನೋಡಿ ಈ ಥರ ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತಣ್ಣೀರಿದು ತುಂಬಿಸ್ಕೊಂಡು ಕಲಿಸ್ಕೋಬೇಕು ಆವಾಗ ಬಿಸಿ ಬಿಸಿ ಅನ್ಸ ಅನ್ಸಲ್ಲ ಕೈಗೆ ಹಿಟ್ಟು ನೋಡಿ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟನ್ನು ಆವಾಗ ಚಕ್ಲಿ ಮುರಿಯಲ್ಲ ನಮಗೆ ಚೆನ್ನಾಗಿ ಬರುತ್ತೆ ಹಿಟ್ಟು ಚೆನ್ನಾಗಿ ನಾದಿಲ್ಲ ಅಂದರೆ ಚಕ್ಲಿ ಎಲ್ಲ ಮುರಿದೋಗಿಬಿಡುತ್ತೆ ರೌಂಡಿಗೆ ಬರಲ್ಲ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಇದನ್ನು ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಕ್ಲಿನ ನಿಮಗೆ ಗೊತ್ತೇ ಆಗೋಲ್ಲ ಜೋಳದಿಟ್ಟಲ್ಲಿ ಮಾಡಿರೋ ಚಕ್ಲಿಿದು ಅಂತ ಅಷ್ಟು ಚೆನ್ನಾಗಿರುತ್ತೆ ಚಕ್ಲಿ ಸೇಮ್ ಅಕ್ಕಿ ಹಿಟ್ಟಲ್ಲಿ ನಾವು ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ ಮನೇಲಿ ಏನಾದ್ರು ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಜೋಳದಿಟ್ಟಲು ಈ ಥರ ಚಕ್ಲಿ ಮಾಡ್ಕೋಬೋದು ನೋಡಿ ನಾತ್ತಾ ಇದ್ದೀನಿ ನಾನಿನ್ನ ಹಿಟ್ಟನ್ನು ಹಿಂಗೆ ನಾತ್ಕೋಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ತುಂಬಿಸ್ಕೊಂಡು ತುಂಬಿಸ್ಕೊಂಡು ಕಲಿಸ್ಕೋಬೇಕು ಒಟ್ಟಿ ಒಂದೇ ಸಲಕ್ಕೆ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಮತ್ತು ಅಳಕಾಗ್ಬಿಟ್ರೆ ಕಷ್ಟ ಹಿಟ್ಟು ಅದಕ್ಕೆ ಇಷ್ಟಿಷ್ಟು ನೀರು ಹಾಕಿ ಹದ ನೋಡಿಕೊಂಡು ಕಲಿಸ್ಕೋಬೇಕು ನಾವು ನೋಡಿ ನಾತ್ತಾ ಇದ್ದೀನಿ ಈ ಥರ ನಾದ್ಕೊಳ್ಳಿ ಚೆನ್ನಾಗಿ ಹಿಟ್ಟನ್ನು ಈ ಥರ ಹಿಸ್ಕಿ ಹಿಸ್ಕಿ ನಾದಬೇಕು ನಾವು ಈ ಥರ ನಾತ್ಕೊಳ್ಳಿ ಅಕ್ಕಿ ಹಿಟ್ಟಲ್ಲಿ ಮಾಡೋ ಚಕ್ಲಿದು ಡಿಸ್ಕ್ರಿಪ್ಷನ್ ಬಾಕ್ಸು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದನ್ನು ಟ್ರೈ ಮಾಡೋದಾದರೆ ಅದನ್ನು ಮಾಡ್ಬೋದು ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ವೀಡಿಯೋನೂ ಇದೆ ಅದರಲ್ಲಿ ಅದನ್ನು ಸಲ ಟ್ರೈ ಮಾಡಿ ನೋಡಿ ಆ ರೆಸಿಪಿನೂ ನೀವು ಈಗ ಅದು ಇಟ್ಟು ನಾದ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಅಷ್ಟರಲ್ಲಿ ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಕರಿಯೋದಕ್ಕೆ ಎಣ್ಣೆ ಎಣ್ಣೆ ಬೇಕಲ್ಲ ಅದಕ್ಕೆ ಕುಕ್ಕಿಂಗ್ ಆಯಿಲು ಹಾಕ್ತಾ ಇರೋದು ಅದು ಎಣ್ಣೆಕಾಯಿ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ನಾತ್ಕೊಂಡ್ಬಿಡೋಣ ಹಿಟ್ಟನ್ನು ನೀಟಾಗಿ ನೋಡಿ ಇದು ಇವಾಗ ರೆಡಿಯಾಗಿದೆ ಹಿಟ್ಟು ಒಂದಿಷ್ಟು ತೊಗೊಂಡು ನಾವು ಚಕ್ಲಿ ಒಳ್ಳೊಳಗಿಡಬೇಕಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಹಿಟ್ಟನ್ನು ತೊಗೊಂಡು ಮತ್ತೆ ನಾತ್ಕೋಬೇಕು ಒಂದು ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಡು ನಾತ್ಕೊಳ್ಳಿ ಈ ಥರ ಮಣಿ ಇದ್ದರೆ ಮಣಿ ಮೇಲೆ ಚೆನ್ನಾಗಿ ನೋಡಿ ಈ ಥರ ನಾದಬೇಕು ಅಂಗೈಯಿಂದ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾದಬೇಕು ಆವಾಗ ಚಕ್ಲಿ ಮುರಿಯಲ್ಲ ನಿಮಗೆ ಇಲ್ಲ ಅಂದರೆ ಚಕ್ಲಿ ರೌಂಡು ಹಾಕ್ ಹಾಕ್ತಿರ್ಬೇಕಾದ್ರೆ ಕಟ್ ಕಟ್ ಆಗಿಬಿಡುತ್ತೆ ಅದಕ್ಕೇ ಈ ಥರ ನಾದ್ಕೊಂಡಾಗ ಹಿಟ್ಟು ಚೆನ್ನಾಗಿ ಹದಕ್ಕೆ ಬರುತ್ತೆ ಅದಕ್ಕೇ ನಾದೋದು ನೋಡಿ ಈಗ ಇದು ಆಗಿದೆ ಚಕ್ಲಿ ಗಿಡಕ್ಕೆ ನಿಮ್ಮ ಹತ್ರ ಯಾವುದಿರುತ್ತೋ ನಿಮ್ಮ ಮನೇಲಿ ಆ ಥರ ಚಕ್ಲಿ ಒಳ್ಳೆ ಯೂಸ್ ಮಾಡ್ಬೋದು ಯಾವುದಾದ್ರೂ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನಾನು ಇವಾಗ ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಚಕ್ಲಿ ಒತ್ತುತ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಜೋಳದಿಟ್ಟಿನ ಚಕ್ಲಿ ಎಷ್ಟು ಕರಿಕರಿಯಾಗಿ ಬರುತ್ತೆ ಅಂದರೆ ನೀವು ನಂಬೋದೇ ಇಲ್ಲ ಅಕಸ್ಮಾತ್ ಈ ರೆಸಿಪಿ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಜೋಳದಿಟ್ಟಿನ ಚಕ್ಲಿನ ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಚೆನ್ನಾಗಿ ಬಂದಿತ್ತು ಅಂತೇಳ್ಬಿಟ್ಟು ನೋಡಿ ಎಲ್ಲ ಚಕ್ಲಿನೂ ಇದೇ ಥರ ಒತ್ಕೋಬೇಕು ಈಗ ಎಣ್ಣೆ ಕಾದಿದೆ ಒಂದೊಂದು ಚಕ್ಲಿ ಎಣ್ಣೆಲಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಟಿಪ್ಸ್ ಏನಪ್ಪ ಅಂದರೆ ಎಣ್ಣೆ ಯಾವ ಥರ ಕಾದಿದೆ ಅಂತೇಳಿ ಹೆಂಗೆ ತಿಳ್ಕೊತೀರಾ ನೀವು ಎಣ್ಣೆ ಅಂದರೆ ಚಕ್ಲಿ ಯಾವಾಗ ಕರಿದಿದೆ ಅಂತ ಹೆಂಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಇದು ನೊರೆ ನೊರೆ ಬರ್ತಾ ಇದೆಯಲ್ಲ ಎಣ್ಣೆ ಮೇಲುಗಡೆ ಚಕ್ಲಿ ಕರಿದಾದಮೇಲೆ ಅದೆಲ್ಲ ಕಡಿಮೆ ಆಗುತ್ತೆ ಆವಾಗ ಚಕ್ಲಿ ಕರೆದಿದೆ ಅಂತ ತಿಳ್ಕೋಬೇಕು ನಾವು ನೋಡಿ ಇವಾಗ ಸ್ಟಾಪ್ ಆಗಿದೆ ನೋಡಿ ಅದು ಬಬಲ್ಲು ನೊರೆ ಏನು ಬರ್ತಾ ಇಲ್ಲ ಈಗ ಎಣ್ಣೆಯಲ್ಲಿ ಇವಾಗ ಇದು ಚಕ್ಲಿ ರೆಡಿಯಾಗಿದೆ ಅಂತ ತಿರುಗ್ಸಾಕ್ಕೊಳ್ಳಿ ಒಂದೆರಡು ನಿಮಿಷ ತಿರುಗ್ಸಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚಕ್ಲಿ ರೆಡಿ ಆಗುತ್ತೆ ನನಗೂ ಒಂದೊಂದು ಕಟ್ಟಾಗಿದೆ ಅದು ಮುರಿದು ತೆಗ್ದು ಹಿಂಗೆ ಹಾಕ್ತಿರ್ಬೇಕಾರೆ ಕಟ್ಟಾಗತ್ತೆ ಹುಷಾರಾಗಿ ತೆಗೆದು ಹಾಕ್ಬೇಕು ತಿರ್ಗ್ಸ್ ಹಾಕ್ತಿರ್ಬೇಕಾರೆ ನಾವು ನೋಡಿ ಇವಾಗ ರೆಡಿಯಾಗಿದೆ ಇದು ಚಕ್ಲಿ ಇದನ್ನು ಒಂದು ತಟ್ಟೆಗೆ ನೀಟಾಗಿ ಎಣ್ಣೆ ಇಳಿಸ್ಕೊಂಡು ತೆಗ್ದ ತಟ್ಟೆಗೆ ತೆಗಿಬೇಕು ಎಲ್ಲ ಚಕ್ಲಿನೂ ಇದೇ ಥರ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಈ ರೆಸಿಪಿನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಬರೋ ಎಲ್ಲ ಒಂದು ಸಲ ನೋಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಯಾವ ಥರ ಮುರಿತಾ ಇದೆ ಈ ಥರ ಚೆನ್ನಾಗಾಗಿದೆ ನೋಡಿ ಚಕ್ಲಿ ಸಲ ಟ್ರೈ ಮಾಡಿ ನೀವೂ Thank you.